ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್. ಇವತ್ತು ನಾನು ಮದ್ವಿ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಿದ್ವಿ. ಊರಿಂದ ನಮ್ಮಮ್ಮ, ನಮ್ಮ ಅಜ್ಜಿ, ನನ್ನ ತಂಗಿ ಎಲ್ಲ ಬಂದಿದ್ದರು. ಸೊ ನಮ್ಮ ದೊಡ್ಡಪ್ಪಂಗೆ ಹುಷಾರಿರಲಿಲ್ಲ, ಸೊ ನೋಡಿಕೊಂಡು ಹಾಗೆ ಪಾಪುನೂ ನೋಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಹೋದ ತಕ್ಷಣ ಫಸ್ಟು ಪಾಪುದನ್ನ ಎತ್ಕೊಂಡು ಪಾಪು ಜೊತೆನೇ ಆಟ ಆಡಿದ್ದಾಯಿತು. ಸೊ ಆಮೇಲೆ ನಮ್ಮಮ್ಮ ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಅದ್ವಿನೂ ನೋಡಿ ಪಾಪು ಜೊತೆ ತುಂಬ ಆಟ ಆಡ್ತಿದ್ದ, ಅವನಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದ. ಅವನಿಗೆ ಈ ಥರ ಹೊರಗಡೆ ಹೋಗೋದೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವತ್ತಂತೂ ತುಂಬ ಖುಷಿಯಾಗಿರ್ತಾನೆ. ಮಂಗಾರಿ ಪಪ್ಪ ಮತ್ತೆ ಕಾತ್ ಕಟ್ಟಲ್ ಹಾಗೆ. ಮನೇಲಿ ಚಿಕ್ಕ ಪಾಪುಗಳಿದ್ರೆ ಅವ್ರ ಜೊತೆ ಆಟ ಆಡೋಕ್ಕೆ ಒಂಥರ ಖುಷಿ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡಿ ಅವನು ಅದ್ವಿನೂ ಅಷ್ಟೇ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಪಾಪು ಜೊತೆ. ಆಮೇಲೆ ನಾನೇ ಮಲಗಿಸ್ತೀನಿ ಅಂತ ಹೇಳಿ ಹಾಡೆಲ್ಲ ಹಾಡಿ ಮಲಗಿಸ್ತಿದ್ದ. ಹೀಗೆ ಮಕ್ಕಳು ಮನೆಯಲ್ಲಿದ್ರೆ ಎಷ್ಟು ಖುಷಿ ಅಲ್ವಾ? ಚಿಕ್ಕ ಪಾಪುಗಳು ಮನೆಯಲ್ಲಿದ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರ ಜೊತೆನೇ ಆಟ ಆಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಹೀಗೆ ನಾವು ಇವತ್ತು ಹೋಗಿದ್ದಂತೂ ನಮಗಂತೂ ತುಂಬ ಖುಷಿಯಾಯಿತು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ತಂಗಿ, ಪಾಪು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು. ಇವತ್ತಿಂದನೆ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಹಾಗೆ ಅದ್ವಿನೂ ಅಷ್ಟೇ, ಅವ್ರ ಅಣ್ಣನ ಜೊತೆ ಸೈಕಲಲ್ಲಿ ಕೆಳಗಡೆ ಹೋಗಿ ಎಲ್ಲ ಆಟ ಆಡಿಕೊಂಡು, ಅವನಂತೂ ಫುಲ್ ಹ್ಯಾಪಿಯಾಗಿದ್ದ. ಊಟನೂ ಬೇಡ, ಏನೂ ಬೇಡ ಅಂತ ಫುಲ್ ಹ್ಯಾಪಿಯಾಗಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಅವನಿಗಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗೆ ನಮ್ಮ ದೊಡ್ಡಮ್ಮನೂ ಇನ್ನೂ ಮನೆಗೆ ಬಂದಿರಲಿಲ್ಲ ಕೆಲಸದಿಂದ. ಸೊ ಅವ್ರಿಗೂ ವೇಟ್ ಮಾಡ್ಕೊಂಡು ಕೂತಿದ್ವಿ ಅವರು ಬರೋ ಟೈಮ್ ಆಗಿತ್ತು ಅಂತ ಹೇಳಿ. ಆಮೇಲೆ ಅವರು ಬಂದರು, ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಸೊ ಅವರು ತುಂಬ ದಿನ ಆಗಿತ್ತು ನೋಡಿ ಎಲ್ಲರನ್ನು ಅಂತೇಳಿ ಎಲ್ಲರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನನ್ನ ತಂಗಿನೂ ಕಾಲೇಜ್ ಮುಗಿಸ್ಕೊಂಡು ಅವಳು ಮನೆಗೆ ಬಂದಳು. ಸೊ ನಾವು ಮೂರು ಜನ, ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ ಎಲ್ಲ ಒಟ್ಟಿಗೆ ಸೇರಿದ್ವಿ. ಹಾಗೆ ನಮ್ಮಮ್ಮ, ಅವ್ರ ಅಕ್ಕ ಇಬ್ಬರು, ಎಲ್ಲ ಅಕ್ಕ ತಂಗಿದಿರೇ ಸೇರಿಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಒಂಥರ. ಹಾಗೆ ಸಂಜೆ ಚಿಕನ್ ತರಿಸಿದ್ರು ನಮ್ಮ ದೊಡ್ಡಮ್ಮ ಊಟಕ್ಕೆ ಅಂತ ಹೇಳಿ, ಚಿಕನ್ ಗ್ರೇವಿ ಹಾಗೆ ಬಿರಿಯಾನಿ ಕೂಡ ಮಾಡಿದರು. ಸೊ ನಾವು ಕೂಡ ಹೆಲ್ಪ್ ಮಾಡಿ ಒಟ್ಟಿಗೆ ಊಟ ಮಾಡಿದ್ವಿ. ಇವತ್ತಿನ ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು, ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.